ಕುಕ್ಕೇರಿ ನಗರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪ್ರಸಕ್ತ ವರ್ಷದ ಪತ್ತು ವಿತರಣಾ ಸಮಾರಂಭ ಜರುಗಿತು. ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ರಮೇಶ್ ಕತ್ತಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಪಿಕೆಪಿಎಸ್ ಅಧ್ಯಕ್ಷ ಅಣ್ಣಪ್ಪ ಸಂಭಾಳ್ ಶ್ರೀಗಳನ್ನು ಮತ್ತು ಗಣ್ಯರನ್ನು ಸತ್ಕರಿಸಿ ಅಭಿನಂದಿಸಿದರು. 2020-21 ಸಾಲಿನ ಸುಮಾರು 8 ಕೋಟಿ ರೂಪಾಯಿಗಳ ಹೊಸ ಪತ್ತು ವಿತರಿಸಿ ಮಾತನಾಡಿದ ರಮೇಶ್ ಕತ್ತಿಯವರು, ಹುಕ್ಕೇರಿ ನಗರದ ಹಿರಿಯರು ಕಟ್ಟಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಕಾರ್ಯ ಮಾಡುವ ಈ ಸಂಸ್ಥೆಯನ್ನು ಕಟ್ಟಿದ ಮಹಾನುಭಾವರನ್ನು ನೆನಪಿಸಿಕೊಂಡು ಸಂಸ್ಥೆಯನ್ನು ಮುನ್ನಡೆಸಬೇಕು. ಆದ್ದರಿಂದ ಸಂಸ್ಥೆಯ ಆಡಳಿತ ಮಂಡಳಿಯವರು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಎಂದು ಆಡಳಿತ ಮಂಡಳಿಯವರಿಗೆ ಕಿವಿಮಾತು ಹೇಳಿದರು. ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ರಾಜಕಾರಣಿ ಮಾಡದೆ ರೈತರ ಸದಸ್ಯರ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕಾರ್ಯ ಮಾಡಬೇಕು ಎಂದರು. ಪ್ರಾಥಮಿಕ ಕೃಷಿ ಪತ್ತಿನ ಸಂಸ್ಥೆಯ ಮುಖಾಂತರ ಹುಕ್ಕೇರಿ ಪಟ್ಟಣದಲ್ಲಿರ್ತಕ್ಕಂಥ 1500 ಜನ ರೈತರಿಗೆ ಶೂನ್ಯ ಬಡ್ಡಿದರದ ಸಾಲದಲ್ಲಿ 8,76,19,000 ಹಣವನ್ನು ಇವತ್ತಿನ ದಿವಸ ವಿತರಣೆ ಮಾಡಲಾಗಿದೆ. ಇವತ್ತು ಹಣವನ್ನು ವಿತರಣೆ ಮಾಡಿದ್ರೂ ಸಹಿತ ರೈತರು ಅದರ ಸದುಪಯೋಗವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಬೇಕು. ಒಕ್ಕಲ್ತನ ಸಲುವಾಗಿ ಬೇಕಾಗಿರ್ತಕ್ಕಂಥ ಪೈಪ್ಲೈನು, ಬಾವಿ, ಎಮ್ಮೆ, ಆಕಳು ಅಥವಾ ಹೊಲದಲ್ಲಿ ಬೇಕಾಗಿರ್ತಕ್ಕಂಥ ಮನೆ ಏನಾದರೂ ಮಾಡೋದ್ರ ಮುಖಾಂತರ ಆರ್ಥಿಕವಾಗಿರ್ತಕ್ಕಂಥ ಸಹಾಯವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ಒಂದು ನಿಟ್ಟಿನಲ್ಲಿ ಆಡಳಿತ ಮಂಡಳಿಯವರು ಸಹಿತ ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸೋದ್ರ ಮುಖಾಂತರ ರೈತರಿಗೆ ಆ ಹಣವನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಅವರೂ ಸಹಿತ ಹೆಚ್ಚಿನ ಗಮನ ನೀಡೋದ್ರ ಮುಖಾಂತರ ಪ್ರತಿ ದಿವಸ ಒಬ್ಬೊಬ್ಬರು ಡೈರೆಕ್ಟರ್ ಒಂದೊಂದು ತಾಸು ಬಂದು ಕುಂತು ಏನು ನಡೆದೈತಿ ಏನಿಲ್ಲ ಅನ್ನೋದ್ರ ಬಗ್ಗೆ ದೇಖರೇಖೆ ಮಾಡೋದ್ರ ಜೊತೆಗೆ ಪ್ರತಿ 15-20 ದಿವಸಕ್ಕೊಮ್ಮೆ ಮೀಟಿಂಗ್ ಮಾಡೋದ್ರ ಜೊತೆಗೆ ಈ ವ್ಯವಹಾರವನ್ನು ಸುಸೂತ್ರವಾಗಿ ನಡೆಸುವಂಥ ಕೆಲಸ ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿಯವರು ಮಾಡಬೇಕು. ಜೊತೆಗೆ ರೈತರು ತೆಗೆದುಕೊಟ್ಟಿರ್ತಕ್ಕಂಥ ಸಾಲವನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತ ಒಂದು ಪ್ರಯತ್ನವನ್ನು ಮಾಡಬೇಕು. ವೇದಿಕೆ ಮೇಲೆ ಪುರಸಭೆ ಅಧ್ಯಕ್ಷ ಅಣ್ಣಪ್ಪ ಪಾಟೀಲ್, ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಕಲಗೌಡ ಪಾಟೀಲ್, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಕಳಾವಂತ್, ತಾಲೂಕಾ ನಿಯಂತ್ರಣಾಧಿಕಾರಿ ಎಸ್ಬಿ ಸನದಿ, ನಿರೀಕ್ಷಕ ಎಂಬಿ ಹಡಾಡಿ, ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್, ಮಹಾವೀರ್ ನಿಲಜ್ಗಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ಸೋಮನಾಥ್ ಪರಕನಟ್ಟಿ, ನಿರ್ದೇಶಕ ಅರವಿಂದ್ ದೇಶಪಾಂಡೆ, ಯಾಶೀನ್ ಕಳಾವಂತ್, ಗಿರೀಶ್ ಪಾಟೀಲ್, ಶೋಭಾ ಭಾಯಿ ನಾಯ್ಕ್, ಭಾಗೀರಥಿ ಖಡ್ಯಾಗೋಳ್ ಹಾಗೂ ಪುರಸಭೆ ಸದಸ್ಯರು, ಸಾರ್ವಜನಿಕರು, ಸಂಘದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.